ಮನಸ್ವಿನಿ ರೇಣುಕಮ್ಮ ಬಾಕ್ಯಮ್ಮ ಸಿಂಗಾಪುರ ಇನ್ನು ಅಂಗವಿಕಲ ವೇತನಗಳು ಮನೋಜ್ ನರಸಿಂಹಯ್ಯ ಬೈಸಕಟ್ಟೆ ಈಗಾಗಲೇ ಯಾರಿಗಾದ್ರೂ ಪೆನ್ಷನ್ ಬರ್ತಾ ಇತ್ತು ಯಾವುದೇ ಕಾರಣಕ್ಕೆ ಅದು ತಲುಪದೆ ಹೋದ್ರೆ ದಯಮಾಡಿ ಒಬ್ಬೊಬ್ಬರೇ ಬಂದು ನಮ್ಮ ಗಮನಕ್ಕೆ ತರಬೇಕು. ಅದು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, SSV ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಮನಸ್ಸು ಯಾರಿಗಾದ್ರೂ ಈಗಾಗಲೇ ಪೆನ್ಷನ್ ಬರ್ತಾ ಇರ್ಬೋದು, ಯಾವುದೇ ಹಂತದಲ್ಲಿ ಬರ್ತಾ ಇದ್ರೆ ತರಬಹುದು. ಮತ್ತೆ ಕೆಲವರಿಗೆ ನಾವು ವಿಡೋ ಪೆನ್ಷನ್ ಕೊಡ್ತೀವಿ, ಅವ್ರ ಮಕ್ಕಳೇನಾದ್ರು 18 ವರ್ಷ ಆದ ಮೇಲೆ ಆ ವಿಡೋ ಪೆನ್ಷನ್ ನಿಂತೋಗುತ್ತೆ, ಅಂಥದ್ದೇನಾದ್ರೆ ನಮ್ಮ ಗಮನ ತರ್ಬೋದು. ಮತ್ತೆ ಯಾರಾದರೂ ಮನೆಯಲ್ಲಿ ಸಾವಾಗಿದ್ರೆ ಸರ್ಕಾರದಿಂದ 5,000 ರೂಪಾಯಿ ನಾವು ಸಹಾಯಧನ ಕೊಡ್ತೀವಿ. ಅಂಥ ವ್ಯವಹಾರ ತಲಕಾಸಿಂದ ಕೊಡದಿದ್ರೆ ವೃತ್ತಿಯಿಂದ ಕೊಡದಿದ್ರೆ ಮೇಡಮ್ ಅವರು ನಮ್ಮ ಗಮನ ತರ್ಬೋದು. ಮತ್ತೆ ಇನ್ಯಾರಾದ್ರೂ ಹೊಸದಾಗಿ ಪೆನ್ಷನ್ ಆಗ್ಬೇಕು ಅಂದ್ರೆ ಅವರು ಮನೆಯಲ್ಲಿ ದಯಮಾಡಿ ಅರ್ಜಿ ಕೊಡಿ. ನಾವೀಗೇನು ದಾಖಲೆಗಳ ರೆಡಿ ಇದೆ, ಯಾರಿಗೆ ಪೆನ್ಷನ್ ರಿಲೀಸ್ ಮಾಡ್ಬೋದು ಮೊದಲೇ ಅದನ್ನ ಕೊಟ್ಬಿಡ್ತೀವಿ. ಯಾಕೆಂದ್ರೆ ಅವ್ರ ಕೆಲಸ ಮುಗಿದ್ಮೇಲೆ ದಯಮಾಡಿ ಒಬ್ಬೊಬ್ಬರೇ ಬಂದು ನಿಮ್ದೇನಾದ್ರು ದಾಪತ್ರಯಗಳಿದ್ರೆ ಇಲ್ಲಿ ಮಾತಾಡ್ಬೋದು. ಪಿಂಚಣಿ ವಿಷಯ ಬಿಟ್ಟು ಬೇರೆ ಮಾತಾಡ್ಬೇಕಂದ್ರೆ ಈ ಪಿಂಚಣಿ ಕೆಲಸ ಮುಗಿದ್ಮೇಲೆ ಮಾತ್ರ ಮಾತಾಡ್ಬೇಕು. ಮಧ್ಯೆ ಬಂದು ಖಾತೆದು ಪಾಣಿದು ಅದು ದಯಮಾಡಿ ಅದಕ್ಕೆ ಚರ್ಚೆ ಮಾಡಬಾರ್ದು. ಯಾರಿಗೆ ಪೆನ್ಷನ್ ತಗೊಳೋಕೆ ತೊಂದರೆ ಆಗಿದೆ ಅವರು ಒಬ್ಬೊಬ್ಬರೇ ಮಾತಾಡ್ಬೇಕು. ಇದನ್ನ ಅದಾಲತ್ತಿಂದ ಕೋರ್ಟ್